ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನೋಡಿ, ನನ್ನ ಕೈಯಲ್ಲಿ ಒಂದು ರೋಬಸ್ಟ ಬಾಳೆಹಣ್ಣು ಇದೆ. ಇದು ಸ್ವಲ್ಪ ಕಪ್ಪಾಗಿದೆ. ಈ ಥರ ಕಪ್ಪಾದ ಬಾಳೆಹಣ್ಣನ್ನು ಬಿಸಾಕಬೇಡಿ. ನಮಗೆ ಇದರಿಂದ ಒಳ್ಳೆಯ ಒಂದು ಫೇಸ್ ಮಾಸ್ಕ್ ಮಾಡೋಣ, ತುಂಬ ಒಳ್ಳೆಯದಾಗುತ್ತೆ. ಬಾಳೆಹಣ್ಣಲ್ಲಿ ತುಂಬ ವೈಟಮಿನ್ಸ್ ಎಲ್ಲ ಇದೆಯಲ್ಲ, ಇದರಿಂದ ಒಂದು ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕ್ ಅಂತಲೂ ಹೇಳ್ಬೋದು. ಅದನ್ನು ಮಾಡಿ ಹಾಕಿದರೆ ನಮ್ಮದು ಮುಖಕ್ಕೆ ಒಳ್ಳೆ ಒಂದು ಗ್ಲೋ ಸಿಗುತ್ತೆ. ಅದೇ ರೀತಿ ಈ ಮಾಸ್ಕ್ ಹಾಕೋದಕ್ಕಿಂತ ಮುಂಚೆ ನಾವೊಂದು ಒಳ್ಳೆ ಒಂದು ಸ್ಕ್ರಬ್ ಸಹ ಮಾಡಬೇಕು. ನಮ್ಮ ಮನೆಯಲ್ಲೇ ಇರುವ ಐಟಮ್ಸ್ ಎಲ್ಲ ಉಪಯೋಗಿಸ್ಕೊಂಡು ಒಂದು ಸ್ಕ್ರಬ್ ಮಾಡಿ ಫೇಸ್ ಮಾಸ್ಕ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಫಸ್ಟಿಗೆ ನಾವು ಫೇಸ್ ಸ್ಕ್ರಬ್ ಮಾಡಬೇಕು. ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ನಾವು ಸ್ಕ್ರಬ್ ಮಾಡಬೇಕು. ಆ ಸ್ಕ್ರಬ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಒಂದು ಚಮಚ ಅಕ್ಕಿ ಹಿಟ್ಟಿಗೆ ನಾವು 2 ಚಮಚ ಹಾಲನ್ನು ಹಾಕಬೇಕು. ಅಕ್ಕಿ ಹಿಟ್ಟಿಗೆ ಹಾಲನ್ನು ಸೇರಿಸಿ ನಾವು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಒಳ್ಳೆ ಒಂದು ಗ್ಲೋ ಸಿಗುತ್ತೆ. ಅದೇ ರೀತಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ನಮಗೆ ಕಂಟ್ರೋಲ್ ಆಗುತ್ತೆ. ಇದನ್ನು ನೀವು ಧೈರ್ಯವಾಗಿ ಮಾಡ್ಬೋದು. ನಾನು ನನ್ನ ಸ್ವಂತ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಒಳ್ಳೆ ಪೇಸ್ಟ್ ಥರ ಮಾಡ್ಕೋಬೇಕು. ಇನ್ನು ಇದನ್ನು ಮುಖಕ್ಕೆ ಚೆನ್ನಾಗಿ ಹಚ್ಚಿ ನಾವೊಂದು ಸ್ಕ್ರಬ್ ಮಾಡಬೇಕು. ನೋಡಿ, ಈ ಥರ ನಾವು ಇದನ್ನು ಹಚ್ಚುವಾಗಲೇ ನಿಮಗೆ ಗೊತ್ತಾಗುತ್ತೆ, ಅಕ್ಕಿ ಹಿಟ್ಟಲ್ವ, ಹಾಲಲ್ಲಿ ಹಾಕಿ ಮಾಡೋದ್ರಿಂದ ನಮಗೆ ಒಳ್ಳೆ ಒಂದು ಏನಂತ ಹೇಳ್ತೀರ, ನಾವು ಪಾರ್ಲರಲ್ಲೆಲ್ಲ ಸ್ಕ್ರಬ್ ಮಾಡುವಾಗ ಯಾವ ರೀತಿ ಆಗುತ್ತೋ ಅದೇ ರೀತಿ ಒಳ್ಳೆ ಒಂದು ನಮಗೆ ಅದು ಹಚ್ಚುವಾಗಲೇ ಗೊತ್ತಾಗುತ್ತೆ ನಮಗೆ, ಅಷ್ಟು ಒಳ್ಳೆಯದಾಗುತ್ತೆ ಮುಖಕ್ಕೆ. ಈ ಥರ ಎಲ್ಲ ಕಡೆ ನಮ್ಮ ಮುಖದಲ್ಲೆಲ್ಲ ಇದನ್ನು ಹಚ್ಚಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅದೇ ರೀತಿ ನಾವು ಈ ಥರ ನೋಡಿ, ನಮ್ಮದು ಇಲ್ಲಿಯೆಲ್ಲ ಈ ಚಿನ್ನಲ್ಲಿ ಅಥವಾ ಮೂಗಲ್ಲಿ ಎಲ್ಲ ಸ್ವಲ್ಪ ಬ್ಲ್ಯಾಕೆಟ್ಸ್ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಅಲ್ಲಿಯೆಲ್ಲ ಚೆನ್ನಾಗಿ ಹಚ್ಚಿ ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಬೇಕು. ಈ ಥರ ಕೈಯಲ್ಲಿ ಎಲ್ಲ ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಬೇಕು. ಮುಖಕ್ಕೆಲ್ಲ ಹಚ್ಚಿ ಚೆನ್ನಾಗಿ ಒಂದು ಸರ್ತಿ ನಾವು ಸ್ಕ್ರಬ್ ಮಾಡ್ತೀವಲ್ಲ, ಈ ಥರ ಎರಡೂ ಕೈಗೆ ಹಚ್ಕೊಂಡು ಈ ಥರ ಚೆನ್ನಾಗಿ ಒಂದು ಸರ್ತಿ ನಾವು ಮುಖದಲ್ಲಿ ಎಲ್ಲ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಎರಡೂ ಕೈಯಲ್ಲಿ ಒಂದು 5 ನಿಮಿಷ ನಾವು ಈ ಥರ ಗ್ರೈಂಡ್ ಮಾಡಬೇಕು. ಎಲ್ಲ ಕಡೆ ಒಳ್ಳೆ ಸಾಫ್ಟ್ ಆಗುತ್ತೆ ನಮ್ಮ ಮುಖ. ಫಸ್ಟಿಗೆ ಈ ಥರ ಮಾಡ್ಕೋಬೇಕು. ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ಈ ಥರ ಸ್ವಲ್ಪ ಸ್ಕ್ರಬ್ ಮಾಡಿದರೆ ಒಳ್ಳೆಯದಾಗುತ್ತೆ. ಈ ಥರ ಚೆನ್ನಾಗಿ ಒಂದು ಸರ್ತಿ ನಾವು ಅದನ್ನೆಲ್ಲ ಗ್ರೈಂಡ್ ಮಾಡಿ ಇದನ್ನು ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಬೇಕು. ನೋಡಿ, ಎಲ್ಲ ಕಡೆ ಚೆನ್ನಾಗಿ ನಾನು ಇದನ್ನು ಹಚ್ಚಿ ಚೆನ್ನಾಗಿ ಇದು ಮಾಡಿ ಸ್ವಲ್ಪ ಡ್ರೈ ಆಗಿದೆ ಇವಾಗ. ಈಗ ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ, ನಾನು ಇದನ್ನು ಚೆನ್ನಾಗಿ ತಣ್ಣೀರಲ್ಲಿ ಚೆನ್ನಾಗಿ ಮುಖ ವಾಶ್ ಮಾಡಿದ್ದೀನಿ. ಈವಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ, ನನ್ನ ಮುಖದಲ್ಲಿರುವ ಡಿಫ್ರೆನ್ಸ್ ಎಷ್ಟು ಇದು ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ನೋಡಿ ಎಷ್ಟು ಚೇಂಜಸ್ ಇದೆ. ಇಲ್ಲೆಲ್ಲ ಮುಟ್ಟಿ ನೋಡಿದರೆ ಒಳ್ಳೆ ಸಾಫ್ಟ್ ಆಗಿದೆ ಇವಾಗ ಮುಖದಲ್ಲೆಲ್ಲ ಸಾಫ್ಟ್ ಆಗಿದೆ. ಇನ್ನು ನಾವೇ ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ನಮ್ಮ ಕುತ್ತಿಗೆಯಲ್ಲಿ ಸ್ವರ ಕಿವಿದೆಲ್ಲ ತೆಗೆದು ನಮಗೆ ಫೇಸ್ ಪ್ಯಾಕ್ ಹಾಕಬೇಕೀಗ. ಇನ್ನು ನಾವು ಫೇಸ್ ಮಾಸ್ಕ್ ರೆಡಿ ಮಾಡೋಣ. ಬಾಳೆಹಣ್ಣು ನೋಡಿ, ನಾನು ತೋರಿಸಿದೆ ಅಲ್ಲ ಬಾಳೆಹಣ್ಣು, ಬಾಳೆಹಣ್ಣನ್ನು ತಗೋಬೇಕು. ಸ್ವಲ್ಪ ಹಣ್ಣಾದ ಬಾಳೆಹಣ್ಣು ಆದರೂ ಪರವಾಗಿಲ್ಲ, ಚೆನ್ನಾಗುತ್ತೆ ಬಾಳೆಹಣ್ಣು. ಬಾಳೆಹಣ್ಣಲ್ಲಿ ತುಂಬ ವೈಟಮಿನ್ಸ್ ಇದೆಯಲ್ಲ, ನಮ್ಮ ಫೇಸಿಗೆಲ್ಲ ತುಂಬ ಗ್ಲೋ ಕೊಡುತ್ತೆ ಇದು. ಮತ್ತು ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನಾವು ಈ ಥರ ಫೇಸ್ ಮಾಸ್ಕ್ ಅಥವಾ ಸ್ಕ್ರಬ್ ಎಲ್ಲ ಮಾಡುವಾಗ ಮಾಡಿ ಮುಂಚೆನೇ ಇಟ್ಕೋಬಾರ್ದು, ಮಾಡಿ ತಕ್ಷಣಕ್ಕೆ ನಾವು ಮುಖಕ್ಕೆ ಹಚ್ಕೋಬೇಕು. ತುಂಬ ಹೊತ್ತು ಅದನ್ನು ಮಾಡಿ ಇಟ್ಕೋಬಾರ್ದು. ನೋಡಿ, ಈ ಬಾಳೆಹಣ್ಣು ಎಲ್ಲ ಚೆಂದ ಈ ಥರ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಒಳ್ಳೆ ಒಂಥರ ಪೇಸ್ಟ್ ಥರ ಆಗಬೇಕು. ನೋಡಿ, ಇದೇ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಒಳ್ಳೆ ಹಣ್ಣಾಗಿದೆಯಲ್ಲ, ಅದಕ್ಕೆ ಬೇಗ ಈ ಥರ ಪೇಸ್ಟ್ ಮಾಡ್ಕೋಬೋದು. ಇನ್ನು ನಾವು ಇದಕ್ಕೆ ಒಂದು 2-3 ಐಟಮನ್ನು ಸೇರಿಸಲಿಕ್ಕೆ ಇದೆ. ಫಸ್ಟಿಗೆ ನಾವು ಸೇರಿಸೋದು 1/2 ಚಮಚದಷ್ಟು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಇಲ್ಲ ಅಂದರೆ ನಿಮಗೆ ಗೋಧಿ ಹಿಟ್ಟು ಸಹ ಸೇರಿಸ್ಕೋಬಹುದು. ಇನ್ನು ಇದಕ್ಕೆ ನಾನೊಂದು 1/4 ಚಮಚದಷ್ಟು ಹನಿ ಜೇನುತುಪ್ಪ. ನಿಮಗೆ ಗೊತ್ತಲ್ಲ, ಜೇನುತುಪ್ಪ ಮುಖಕ್ಕೆ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ. ಇನ್ನು ನಾವು ಇದಕ್ಕೆ ಸೇರಿಸೋದು ಮೊಸರು, ಒಂದು ಗಟ್ಟಿ ಇರುವ ಮೊಸರು. 2 ಚಮಚ ಮೊಸರು ಹಾಕ್ತಾ ಇದ್ದೀನಿ ನಾನು. ಮೊಸರು ಇಲ್ಲ ಅಂದರೆ ಹಾಲು ಸಹ ಹಾಕಬಹುದು, ಆದರೆ ಮೊಸರಿನಷ್ಟು ನಮಗೆ ಹಾಲು ಅಷ್ಟು ಇದಾಗಲ್ಲ. ಹಾಲು ಹಾಕಿ ನಾವು ಸ್ಕ್ರಬ್ ಮಾಡಿದ್ದೇವಲ್ಲ, ಅದಕ್ಕೋಸ್ಕರ ಮೊಸರು ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ನಮಗೆ ಮಿಕ್ಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಆವಾಗ ನಮಗೆ ಒಳ್ಳೆ ಒಂದು ಫೇಸ್ ಪ್ಯಾಕ್ ನಮ್ಮದು ರೆಡಿ ಆಯಿತು. ಇವಾಗ ಸಣ್ಣ ಸಣ್ಣ ಫಂಕ್ಷನಿಗೆಲ್ಲ ಹೋಗಬೇಕು, ಆವಾಗ ನಮಗೆ ಪಾರ್ಲರಿಗೆಲ್ಲ ಹೋಗ್ಲಿಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾನು ಈ ಥರ ಸಣ್ಣ ಸಣ್ಣ ಫಂಕ್ಷನಿಗೆಲ್ಲ ಹೋಗುವಾಗ ಪಾರ್ಲರಿಗೆಲ್ಲ ಹೋಗೋದೇ ಇಲ್ಲ, ಮನೆಯಲ್ಲೇ ಈ ಥರ ನಾನು ಮಾಡಿಕೊಂಡು ಹಚ್ಚೋದು. ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ.
ನೋಡಿ ನಮ್ಮ ಫೇಸ್ ಪ್ಯಾಕ್ ಇಲ್ಲಿ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಡೈರೆಕ್ಟಾಗಿ ಮುಖಕ್ಕೆ ಹಚ್ತಾ ಇಲ್ಲ, ಫಸ್ಟಿಗೆ ನಮ್ಮ ಕೈಗೆ ಒಂದ್ಸರ್ತಿ ಹಚ್ಚಿ ನೋಡ್ಕೋಬೇಕು. ನೋಡಿ ನನ್ನ ಕೈ ಈಗ ಎಷ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಫೇಸ್ ಪ್ಯಾಕನ್ನು ಹಚ್ಚಿದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಇವಾಗ ಕೆಲವರಿಗೆಲ್ಲ ಅಲರ್ಜಿ ಆಗ್ಬೋದು, ಒಂದು ಸ್ವಲ್ಪ ತುರಿಸಿದಂಗೆ ಏನಾದರೂ ಸ್ಕಿನ್ ಅಲರ್ಜಿ ಆಗೋದಕ್ಕಿಂತ ಮುಂಚೆ ನಾವು ಇದನ್ನು ಫಸ್ಟಿಗೆ ಈ ಥರ ಕೈಯಲ್ಲಿ ಒಂದ್ಸರ್ತಿ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಟ್ರೈ ಮಾಡಿದರೆ ಒಳ್ಳೆಯದಲ್ವ. ಡೈರೆಕ್ಟ್ ಮುಖಕ್ಕೆ ಹಚ್ಚೋದಕ್ಕಿಂತ ಮುಂಚೆ ಟ್ರೈ ಮಾಡುವಾಗ ಈ ಥರ ಕೈಗೆ ಚೆನ್ನಾಗಿ ಒಂದ್ಸರ್ತಿ ಹಚ್ಚಿ ನೋಡ್ಕೋಬೇಕು, ಯಾವುದಾದ್ರೂ ಅಲರ್ಜಿ ಆಗುತ್ತಾ ಅಂತ. ಒಂದು 10 ನಿಮಿಷ ನಾವು ಇದನ್ನು ಕೈಗೆ ಹಚ್ಚಿ ಹೀಗೆ ಇಟ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನಾವು ಇದನ್ನು ಮುಖಕ್ಕೆ ಹಚ್ಚಬೇಕು. ಡೈರೆಕ್ಟಾಗಿ ಯಾರೂ ಹಚ್ಚಬೇಡಿ. ನೋಡಿ ಇವಾಗ 10 ನಿಮಿಷ ಆಯಿತು. ಇದನ್ನು ಚೆನ್ನಾಗಿ ಒಂದ್ಸರ್ತಿ ನಾವು ಇವಾಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ಥರ ಒಂದು ಟಿಶ್ಯೂ ಅಥವಾ ಒಂದು ಡ್ರೈ ಕ್ಲೋತ್ ತಗೊಂಡು ಈ ಥರ ಚೆನ್ನಾಗಿ ಒಂದ್ಸರ್ತಿ ಕ್ಲೀನ್ ಮಾಡಿದರೆ ಗೊತ್ತಾಗುತ್ತೆ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಗ್ಲೋ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ನನ್ನ 2 ಕೈನ ತೋರಿಸ್ತೀನಿ ನಿಮಗೆ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ. ಇನ್ನು ನಾವು ಇದನ್ನು ಮುಖಕ್ಕೆ ಹಚ್ಚೋಣ. ನೋಡಿ ನನ್ನ ಕೈಗೆ ಡಿಫ್ರೆನ್ಸ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇನ್ನು ಮುಖಕ್ಕೆ ನಮಗೆ ಹಚ್ಚೋಣ. ಇನ್ನು ಇದೇ ಫೇಸ್ ಪ್ಯಾಕನ್ನು ನಾನಿವಾಗ ನನ್ನ ಮುಖಕ್ಕೆ ಹಚ್ತಾ ಇದ್ದೀನಿ. ನಾವಿವಾಗ ಫೇಸ್ ಪ್ಯಾಕ್ ಎಂತಾದರೂ ಹಚ್ಚುವಾಗ ಈ ಥರ ಇದನ್ನು ನಮ್ಮ ಕಿವಿ ಮತ್ತು ಕುತ್ತಿಗೆ, ನಾವು ಸಾರಿ ಎಲ್ಲ ಉಟ್ಕೊಂಡೆಲ್ಲ ಎಲ್ಲಾದರೂ ಹೋಗುವಾಗ ನಮಗೆ ಮೇನಾಗಿ ಕುತ್ತಿಗೆ ಕಿವಿ ಅದೆಲ್ಲ, ಇಲ್ಲಾಂದರೆ ಮುಖ ಮಾತ್ರ ಒಂದು ಕಲರು ಮತ್ತು ಕುತ್ತಿಗೆ ಕಿವಿ ಎಲ್ಲ ಬೇರೆ ಕಲರ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ನಾವೇನು ಮಾಡಬೇಕು ಚೆನ್ನಾಗಿ ಮುಖಕ್ಕೆ ಈ ಥರ ನಮ್ಮ ಕುತ್ತಿಗೆಗೆ ಕಿವಿಗೆಲ್ಲ ಚೆನ್ನಾಗಿ ಹಚ್ಕೋಬೇಕು. ಆವಾಗ ನಮ್ಮ ಕುತ್ತಿಗೆ ಮತ್ತು ಕಿವಿ ಮುಖ ಎಲ್ಲ ಸೇಮ್ ಒಂದೇ ಕಲರ್ ಆಗಿರುತ್ತೆ, ಡಿಫ್ರೆನ್ಸು ಗೊತ್ತಾಗೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ಎಲ್ಲ ಎಂಥ ಕೆಮಿಕಲ್ಸ್ ಏನೇನಿಲ್ಲ, ನಮ್ಮ ಮನೆಯಲ್ಲೇ ಇರುವ ಸಿಂಪಲ್ ಆಗಿರೋ ಐಟಮ್ಸನ್ನೆಲ್ಲ ಉಪಯೋಗಿಸಿ ಮಾಡುವಂತಹ ಸಿಂಪಲ್ ಆಗಿರುವ ಫೇಸ್ ಪ್ಯಾಕ್, ಫೇಸ್ ಸ್ಕ್ರಬ್ ಇದನ್ನೆಲ್ಲ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ನಮ್ಮ ಕುತ್ತಿಗೆಗೆ ಕಿವಿಗೆ ಮುಖಕ್ಕೆಲ್ಲ ಚೆನ್ನಾಗಿ ಹಚ್ಚಿದ್ದೀನಿ. ಈ ಥರ ಹಚ್ಚಿ ಸ್ವಲ್ಪ ಲೈಟಾಗಿ ಒಂದು ಮಸಾಜ್ ಮಾಡ್ಕೋಬೇಕು ನಾವಿವಾಗ. ಆಮೇಲೆ ಒಂದು 10 ನಿಮಿಷ ನಾವು ಇದನ್ನು ಬಿಟ್ಕೋಬೇಕು. 10 ನಿಮಿಷ ಆದಮೇಲೆ ಒಳ್ಳೆ ತಣ್ಣೀರಲ್ಲಿ ನಾವು ಇದನ್ನು ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕು ಮುಖನ. ನೋಡಿ 10 ನಿಮಿಷ ಆಯಿತು. ನೋಡಿ ನನ್ನ ಮುಖದಲ್ಲೆಲ್ಲ ನಾನು ಹಚ್ಚಿದ್ದೀನಿ. ಇವಾಗ ವಾಶ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಈಗ ಮುಖದಲ್ಲಿ ಹೇಗೆ ಇದೆ ಅಂತ. ಈಗ 10 ನಿಮಿಷ ಆಯಿತು, ನಾನು ವಾಶ್ ಮಾಡಿ ಬರ್ತೀನಿ ಈಗ. ನೋಡಿ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನಿಮಗೆ ಈಗ ನನ್ನ ಮುಖದ್ದು ಡಿಫ್ರೆನ್ಸು ಗೊತ್ತಾಗ್ತಾ ಇರ್ಬೋದು. ಆಮೇಲೆ ಈ ಥರ ಚೆನ್ನಾಗಿ ಡ್ರೈ ಆಗಿರೋ ಒಂದು ಟವೆಲಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಡಿಫ್ರೆನ್ಸು ಎಲ್ಲರಿಗೂ ಈಗ ಕಾಣ್ತಾ ಇರ್ಬೋದು. ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು, ಮುಖ ಎಲ್ಲ ಸಾಫ್ಟ್ ಆಗುತ್ತೆ. ನಾವಿವಾಗ ನಾಳೆ ಎಂಥಾದರೂ ಫಂಕ್ಷನ್ಗೆಲ್ಲ ಹೋಗಬೇಕಂದ್ರೆ ಮುಂಚಿನ ದಿನ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ವಾರದಲ್ಲಿ ಒಂದು 2 ಸರ್ತಿ ನಾವು ಇದನ್ನು ಮಾಡ್ಬೋದು. ಎಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ನನ್ನ ಈ ಚಾನಲಲ್ಲಿ ನಾನು ಇದೇ ರೀತಿ ಇರುವ ಸಣ್ಣ ಸಣ್ಣ ಬ್ಯೂಟಿ ಟಿಪ್ಸ್, ಅದೇ ರೀತಿ ಸಣ್ಣ ಸಣ್ಣ ಮನೆ ಮದ್ದು, ನನಗೆ ತಿಳಿದಿರುವ ಯಾರಾದರೂ ನನಗೆ ಹೇಳಿಕೊಟ್ಟಿರುವ ಸಣ್ಣ ಸಣ್ಣ ಮನೆ ಮದ್ದು, ಬ್ಯೂಟಿ ಟಿಪ್ಸ್, ಅದೇ ರೀತಿ ಅಡುಗೆ ಹಾಕ್ತಾ ಇರ್ತೀನಿ. ನೋಡಿ ನೆಕ್ಸ್ಟ್ ಡೇ ನಾನು ಯಾವ ರೀತಿ ನೋಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲೇ ನಿಮಗೆ ನೋಡಬಹುದು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್ ಬಾಯ್.